ಆನೆಗುಂದಿ ಉತ್ಸವಕ್ಕೆ ಅದ್ದೂರಿ ಸಿದ್ಧತೆ ನಡೀತಾ ಇದೆ. 4 ವರ್ಷಗಳ ಬಳಿಕ ಅದ್ದೂರಿ ಆನೆಗುಂದಿ ಉತ್ಸವ ಆಚರಣೆ. ಶಾಸಕ ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ಆನೆಗುಂದಿ ಉತ್ಸವ ಇದೆ. ನಾಳೆ ಕೊಪ್ಪಳದ ಆನೆಗುಂದಿ ಉತ್ಸವಕ್ಕೆ ಅದ್ದೂರಿ ಚಾಲನೆ ಕೊಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಉತ್ಸವ ಉತ್ಸವದ ಮೈದಾನದಲ್ಲಿ ಅದ್ದೂರಿ ವೇದಿಕೆ ಕೂಡ ಸಿದ್ಧವಾಗಿದೆ. ಕಣ್ಮನ ಸೆಳೆಯುತ್ತಿದೆ ಜನಾರ್ದನ್ ರೆಡ್ಡಿ ಆಹ್ವಾನದ ವಿಡಿಯೋ. ಧ್ರುವ ಸರ್ಜಾ, ಶ್ರೀಮುರಳಿ, ಅರ್ಜುನ್ ಜನ್ಯ, ಹಂಸಲೇಖ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಆನೆಗುಂದಿ ಉತ್ಸವ 11 ಮತ್ತು 12 ಮಾರ್ಚ್ ನಡೀತಾ ಇರುವಂಥದ್ದು. ನಿನ್ನೆ ಸಂಜೆ ಇವತ್ತು ನಮ್ಮ ಕ್ರೀಡಾ ಇಲಾಖೆ ವತಿಯಿಂದ ವಾಲಿಬಾಲ್ ಹೊನಲು ಬೆಳಕಿನ ಕಾರ್ಯಕ್ರಮ ನಿನ್ನೆ ರಾತ್ರಿ 8 ಗಂಟೆಗೆ ಸುಮಾರು ಪ್ರಾರಂಭ ಆಯಿತು. ತುಂಬ ಅದ್ಭುತವಾಗಿದೆ. ಜನರು ಕೂಡ ತುಂಬ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಖುಷಿಪಟ್ಟಿದ್ದಾರೆ. ಮತ್ತು ಇವತ್ತು ಬೆಳಿಗ್ಗೆನೇ ಬ್ಯಾಡ್ಮಿಂಟನ್ನು ಮತ್ತು ಸಂಜೆ ಸುಮಾರು ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಜನಗರಿಗೆ ಮನರಂಜನೆ ನೀಡುವಂಥ ಒಂದು ಕೆಲಸ ಅವರು ಮಾಡ್ತಾಯಿದ್ದಾರೆ. ಮತ್ತು ಆಶಿಕ ರಂಗನಾಥ್ ಅವರು ನಮ್ಮ ಹಳೆ ಒಂದು ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಶ್ರೀಕೃಷ್ಣದೇವರಾಯ ಸಿನಿಮಾದಿಂದ ಹಿಡಿದು ಎಲ್ಲ ಪೌರಾಣಿಕ ಚಿತ್ರಗಳ ಒಂದು ಇದರಲ್ಲಿ ಮಿಕ್ಸ್ಡ್ ಸಾಂಗ್ಸ್ಗೆ ಅವರು ನೃತ್ಯ ಪ್ರದರ್ಶನ ಮಾಡ್ತಾಯಿದ್ದಾರೆ. ಶ್ರೀಮುರಳಿಯವರು ಬರ್ತಾಯಿದ್ದಾರೆ. ಮತ್ತು ಸುಮಾರು ಇವತ್ತು ಹಾಡುಗಳನ್ನು ಹಾಡುವಂಥ ಎಲ್ಲ ಸಿನಿಮಾ ಗಾಯಕರು ಪ್ರಮುಖ ಸಿನಿಮಾ ಗಾಯಕರು ಎಲ್ಲರೂ ಕೂಡ ಅರ್ಜುನ್ ಜನ್ಯ ತಂಡ ಮತ್ತು ಹಂಸಲೇಖ ಅವ್ರ ತಂಡ 11 ಹಂಸಲೇಖ ಅವರು 12ಕ್ಕೆ ಅರ್ಜುನ್ ಜನ್ಯ ಅವರು ಇರ್ತಾರೆ. ಹಂಪಿಯಲ್ಲಿ ಲಾಸ್ಟ್ ಟೈಮ್ ಹೆಲಿಕಾಪ್ಟರ್ ಏರ್ ಮಾಡಿರ್ತಾರೆ, ಫಾಸ್ಟ್ ಭಾಳ ಆಯಿತು ಅಂತೇಳಿ ಬಹಳಷ್ಟು ಜನ ಅಲ್ಲಿ ಹೋಗಲಿಲ್ಲ. ಅದಕ್ಕೆ ಕಡಿಮೆ ಮಾಡಿಸಿದ್ದೀನಿ ನಾನು. ಅಲ್ಲಿ ಅವರು 4500 ಏನು ಮಾಡಿದ್ದೀನಿ ಅವ್ರಿಗೆ, ಇನ್ನು ನನಗೆ ಬಂದು ಕೆಲಸದಲ್ಲ ಹಳ್ಳಿಗಳಿಗೂ ಕೆಲಸ ಕೆಲಸ ಅಂತ ಹೇಳಿ. ಅಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಆನೆಗುಂದಿ ಉತ್ಸವ 11 ಮತ್ತು 12 ಮಾರ್ಚ್ ನಡೀತಾ ಇರುವಂಥದ್ದು. ನಿನ್ನೆ ಸಂಜೆ ಇವತ್ತು ನಮ್ಮ ಕ್ರೀಡಾ ಇಲಾಖೆ ವತಿಯಿಂದ ವಾಲಿಬಾಲ್ ಹೊನಲು ಬೆಳಕಿನ ಕಾರ್ಯಕ್ರಮ ನಿನ್ನೆ ರಾತ್ರಿ 8 ಗಂಟೆಗೆ ಸುಮಾರು ಪ್ರಾರಂಭ ಆಯಿತು. ಗಂಗಾವತಿ ಆನೆಗುಂದಿ ಉತ್ಸವ ಪ್ರತಿ ಬಾರಿ ಬಹಳ ಅದ್ಧೂರಿಯಾಗಿ ನೆರವೇರುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಸಹಸ್ರ ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಬರ್ತಾರೆ. ಪ್ರತಿ 4 ವರ್ಷಗಳಿಗೊಮ್ಮೆ ಈ ಒಂದು ಕಾರ್ಯಕ್ರಮ ನೆರವೇರುತ್ತೆ, ಈ ಉತ್ಸವ ನೆರವೇರುತ್ತೆ. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಆನೆಗುಂದಿ ಉತ್ಸವಕ್ಕೆ. ಸೊ ಈಗಾಗಲೇ ಅನೇಕ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಬೇಕಾದ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲೇ ಇಲ್ಲಿಗೆ ಜನ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಅದ್ಧೂರಿಯಾದಂತಹ ಉತ್ಸವಕ್ಕೆ ಚಾಲನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಆನೆಗುಂದಿ ಉತ್ಸವ. ಸೊ ಪ್ರತಿ ಬಾರಿ ಕೂಡ ಬಹಳ ಅದ್ಧೂರಿಯಾಗಿಯೇ ನೆರವೇರಿಸ್ಕೊಂಡು ಬರಲಾಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಈ ಬಾರಿ ಕೂಡ ಉತ್ಸವಕ್ಕೆ ಬೇಕಾದ ತಯಾರಿಯನ್ನು ಸಿದ್ಧತೆಯನ್ನು ಮಾಡಿ ಈಗಾಗಲೇ ಚಾಲನೆಯನ್ನು ಕೂಡ ಕೊಡಲಾಗಿದೆ. ಇವತ್ತು ನಡೀತಾ ಇರುವಂತಹ ಅಂದರೆ 11, 12 ತಾರೀಕಿನ ನಾಳೆ ನಾಡಿದ್ದು ಈಗಾಗಲೇ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಕನ್ನಡ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ. ಗಂಗಾವತಿ ತಾಲೂಕಿನ ಆನೆಗುಂದಿ ಉತ್ಸವ ಗಂಗಾವತಿ ಕ್ಷೇತ್ರದ ಶಾಸಕರಾದಂಥ ಜನಾರ್ದನ್ ರೆಡ್ಡಿಯವರು ಒಂದಷ್ಟು ಮಾಹಿತಿಯೂ ಕೂಡ ಕೊಟ್ಟರು. ಸೊ ಯಾವ ರೀತಿಯಾಗಿ ನಡೆಯುತ್ತೆ ಅಂತೇಳಿ ಒಂದು ವೆಲ್ಕಮ್ ಮಾಡುವಂತಹ ಒಂದು ವಿಡಿಯೋ ಮಾಡಿದ್ದಾರೆ. ಅದು ಎಲ್ಲರ ಕಣ್ಮನ ಸೆಳೆಯುತ್ತೆ. ಅದು ಜನಾರ್ದನ್ ರೆಡ್ಡಿಯವ್ರದ್ದು ಒಂದು ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಉತ್ಸವಕ್ಕೆ ಬನ್ನಿ ಪಾಲ್ಗೊಳ್ಳಿ ಅಂತೇಳಿ. ಉತ್ಸವಕ್ಕೆ ಸ್ಥಳೀಯ ರಾಜ್ಯ ರಾಷ್ಟ್ರಮಟ್ಟದ ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.